ಬೆಂಗಳೂರಲ್ಲಿ ಇದಕ್ಕೆ ಒಂದ್ ವಾರದ ಖರ್ಚಿಗೆ ಸಾಕು. ಏನ್ ಹೇಳ್ತಾ ಇದೀಯಾ? ನಿನ್ನೆ ತನಕ ರವಿ ರಘು ಏರ್ ಕಟಿಂಗ್ ಸಲೂನ್ 2,000 ರೂಪಾಯಿಗೆ ಮಾರಾಯ್ತು. ಇವತ್ತಿಂದ ಗೋವಿಂದಪ್ಪ ಪ್ರಾವಿಷನ್ ಸ್ಟೋರ್. ನನ್ನ ಅಂಗಡಿ ಮಾರೋ ಹಕ್ಕು ಯಾವನ್ಗೂ ಐತೆ? ಇನ್ಯಾರ್ಗೈತೆ? ನಿಮ್ ಮಕ್ಕಳಿಗೆ. ಕಂಡಕ್ಟರ್, ಬೆಂಗಳೂರಿಗೆ ಎರಡು ಟಿಕೆಟ್. ಏನಪ್ಪ ದುಡ್ಡು ಹಾಕಿ ತೋರಿಸ್ತಿದ್ರ? ಬೆಂಗಳೂರು ದೊಡ್ಡೋರು, ಜೇಬ್ ಕಳ್ಳರು ಜಾಸ್ತಿ ಇದಾರೆ, ಹುಷಾರಾಗಿರಿ. ನಾವು ಕಳ್ಳರಿಗೆ ಕಳ್ಳರು. ಏನಪ್ಪ ಇದೊಂಥರ ಹೊಸ ಕಳ್ಳರು, ಹೃದಯ ಕಳ್ಳರು. ಸಾರ್ ಕಾಫಿ. ಯೋ ಕಾಫಿ ಕಳೆದ್ರೆ ಟೀ ತಂದಿದ್ಯಲ್ಲ, ಬುದ್ಧಿ ಗಿದ್ದಿದ್ಯಾ ನಿನ್ಗೆ? ಈ ಬಾಯಿಗಳೇ ಹೀಗೆ. ಇಡ್ಲಿ ಕೇಳಿದ್ರೆ ದೋಸೆ, ಚಟ್ನಿ ಕೇಳಿದ್ರೆ ಸಾಂಬಾರ್. ಸುಮ್ಮನೆ ರೀ ಸಾರ್, ನಾನು ನಿಮ್ಮಾಗೆ ಬಾರಿ ಏನೋ ಅನ್ಕೊಂಡು ಹಳ್ಳಿ ಬಿಟ್ಟು ಓಡ್ ಬಂದೆ. ಕಡೆಗೆ ಏನಾಯ್ತು ಗೊತ್ತೆ? ಕೈಯಲ್ಲಿ ಇದ್ದಿದ್ ಕಾಸೆಲ್ಲ ಖಾಲಿ ಆಗಿ ನಾನ್ ಇಳ್ಕೊಂಡ್ರೆ ಇದೇ ಹೋಟ್ಲಲ್ಲಿ ಈಗ ರೂಮ್ ಬಾಯ್ ಆಗಿದ್ದೀನಿ. ಜಾಸ್ತಿ ಹೊತ್ತಿಲ್ಲ ನಿನ್ಕೊಂಡು, ಶಾಕ್ ಟ್ರೀಟ್ಮೆಂಟ್ ಕೊಡ್ಬೇಡ. ತಗೋ ಕಪ್ಪು ಬಿಡು ಬಂಡಿ. ಊರ್ ಬಿಟ್ಟು ಬಂದ್ರ ಕತೆನೇ ಹಿಂಗೆ. ಲೇ ರವಿ, ನೋಡಿದೆ ನ್ಯೂಸ್? ಒಂದೇ ದಿನದಲ್ಲಿ ಒಬ್ಬ ಹುಡುಗ ಕೋಟ್ಯಾಧೀಶರಾಗಿದ್ದಾನೆ. ಏನು ಒಂದೇ ದಿನದಲ್ಲಿ ಕೋಟ್ಯಾಧೀಶ್ವರನ? ಎಲ್ಲಿ ಓದ್ಬೋದು? ಅಮೆರಿಕದ ಲಾಸ್ ಆಂಜಲೀಸ್ ನಲ್ಲಿ 80 ವರ್ಷದ ಒಂದು ಶ್ರೀಮಂತ ಮುದುಕಿ 18 ವರ್ಷದ ಬಡ ಹುಡುಗನನ್ನು ಮದುವೆ ಆದಳು. ಇದು ಅವಳ 8ನೇ ಮದುವೆ. ಸೂಪರ್ ಐಡಿಯಾ. ಏನಂದೆ? ಏನಿಲ್ಲ, ನಾವು ಹೀಗೆ ಶ್ರೀಮಂತರ ಮನೆ ಹುಡುಗಿರನ್ನ ಮದುವೆ ಮಾಡ್ಕೊಂಡ್ರೆ ಸುಲಭವಾಗಿ ಸಾವುಕಾರ ಆಗ್ಬೋದು. ಏನು 80 ವರ್ಷದ ಮುದುಕಿನ? ಚಚ, ಅದೆಲ್ಲ ಅಮೆರಿಕದಲ್ಲಿ. ನಮ್ ದೇಶದಲ್ಲೂ ಎಷ್ಟೋ ಶ್ರೀಮಂತರ ಮನೆ ಹುಡುಗಿಯರಿಲ್ವಾ? ಅದ್ರಲ್ಲೂ ಒಂದ್ ಕೋಟ್ಯಾಧೀಶ್ವರಿ ಇಲ್ಲ ಲಕ್ಷಾಧೀಶ್ವರಿ ನಮಗ್ ಸಿಗಲ್ವಾ? ಅದ್ ಹೇಗೋ ಸಾಧ್ಯ? ಯಾಕ್ ಸಾಧ್ಯ ಇಲ್ಲ? ಕೆಲ್ಸಕ್ಕೋಸ್ಕರ ಎಷ್ಟೋ ಕಂಪ್ನಿ ಮೆಟ್ಲುಗಳನ್ನ ಹತ್ತಿಡಿದ್ವಿ. ಯಾರ ಕೆಲ್ಸ ಕೊಟ್ಟಾರ? ಇಲ್ಲ, ಇನ್ಮೇಲೆ ನಮ್ಗೆ ಇದೇ ಕೆಲ್ಸ, ಹುಡುಗಿರ್ ಹುಡುಗೋ ಕೆಲ್ಸ. ನಮ್ಮ ಕೆಲ್ಸಗಳೆಲ್ಲ ಚಟಪಟ ನಡಿಬೇಕು. ನಮ್ ಮೇಡಮ್ ತುಂಬಾ ಸ್ಟ್ರಿಕ್ಟ್, ಅವ್ರು ಒಂದ್ ನಿಮಿಷ ಟೈಮ್ ವೇಸ್ಟ್ ಮಾಡಲ್ಲ. ವೇಸ್ಟ್ ಮಾಡೋರ್ ಕಂಡ್ರು ಅವ್ರಿಗಾಗಲ್ಲ. ಜಾಬ್ ಅಲ್ಲಿ ಸಿನ್ಸಿಯರಿಟಿ ಇರ್ಬೇಕ್ರಿ. ನಂತರ ಡೇ ನೈಟ್ ಕೆಲ್ಸ ಮಾಡ್ಬೇಕು. ಸೆಕ್ರೆಟರಿ. ಎಸ್ ಮೇಡಮ್. ಎಲ್ಲ ಕೆಲ್ಸದವ್ರು ಬಂದಿದಾರಾ? ಬಂದಿದಾರ ಮೇಡಮ್. ಅವ್ರಿಗೆಲ್ಲ 100 ರೂಪಾಯಿ ಕೊಡಿ. ನಾನ್ ಯಾಕ್ ದುಡ್ಡು ಕೊಡ್ತಾ ಇದ್ದೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಲ್ಲ. ಇವತ್ತು ನನ್ ಮಕ್ಳು ರಿಸಲ್ಟ್ ಬರುತ್ತೆ, ಅವ್ರು ಖಂಡಿತ ಪಾಸ್ ಆಗಿರ್ತಾರೆ. ಅದ್ರ ಖುಷಿನ ಅಡ್ವಾನ್ಸ್ ಆಗಿ ಹಂಚ್ತಾ ಇದ್ದೀನಿ. ಸೆಕ್ರೆಟರಿ, ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ದುಡ್ಡು ಕೊಡಿ. ಮಮ್ಮಿ, ನಾವಿಬ್ರು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದೀವಿ. ಮಮ್ಮಿ, ನನ್ಗೆ ಇಂಗ್ಲಿಷ್ ಅಂಡ್ ಮ್ಯಾಥಮೆಟಿಕ್ಸ್ ಎರಡರಲ್ಲೂ 100 out of 100. ಮಮ್ಮಿ, ನಂಗೆ ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿಲಿ 100 out of 100. ಮಮ್ಮಿ ರಿಯಲಿ? ಅಷ್ಟೇ ಅಲ್ಲ ಮಮ್ಮಿ, ನಾವ್ ಯಾವ್ದೇ ಸಬ್ಜೆಕ್ಟ್ ಅಲ್ಲೂ 100ಗಿಂತ ಕಮ್ಮಿ ತೆಗೆದೇ ಇಲ್ಲ. ಇದ್ ನೋಡಿ ಮಮ್ಮಿ, ರೋಲಿಂಗ್ ಕಪ್. ಕಾಲೇಜ್ಗೆಲ್ಲ ನಾವೇ ಫಸ್ಟ್. ಕಂಗ್ರಾಚುಲೇಷನ್ಸ್ ಮೈ ಚಿಲ್ಡ್ರನ್. ಐಶ್ವರ್ಯ, ಸೌಂದರ್ಯ.